नमस्ते गेळेयरे, अक्षय तृतीय, अक्षय तृतीय तुम्बा श्रेष्ठवाद दिन कण्री। अक्षय पात्रेय उगमद दिन, तृणवु महापात्रवागि ओदगि बरुव दिन, ओंदु अक्कि काळु लक्ष अक्की काळु आगुव दिन, रैतन कैयिंद बित्त बीजवन्न भूमि अनलिमिटेड आगि कोडुव दिन। अदक्के भूमि भूतायि इळे इळ भूम वसुंधर ईकेयन्न अक्षय पात्रे अंत करीतारे। इदे अक्षय पात्रेयन्न ಕೃಷ್ಣ ಪಾಂಡವರಿಗೆ ಕಲಿಸಿದ್ದು। ಅಕ್ಷಯ ಅಂದ್ರೆ ಭೂಮಿಗೆ ಯಾರಾದರೂ ಮಾರ್ತಾರ ಬೀಜನ, ಭೂಮಿಯಲ್ಲಿ ಚೆಲ್ತಾರೆ ಬೀಜನ, ಆ ಬೀಜ ಅಕ್ಷಯವಾಗಿ ನಮಗೆ ಸಿಗುತ್ತೆ, ಅಂದ್ರೆ ದಾನ ಅಂತ ಅರ್ಥ, ಚೆಲ್ಲುವುದು ದಾನ। ಚೆಲ್ಲಿದರು ಮಲ್ಲಿಗೆಯ ಅಂತ ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ यो मे भक्त्या प्रयच्छति अंद्रे या वंदु हुआ हाकिद्रे नानु हूवुगळन्न अक्षय माड्तीनी अंत हेळोदु। नोडि अदने चल्लिदरु मल्लिगेय कवि जानपद कवि भगवद्गीतेन एष्टु अर्थ माड्कोंडिरबेकु। वाद माड्तिल्ल भगवद्गीते ओदिरोर स्वत्त मात्र अल्ल भगवद्गीते। अब्राहम लिंकन याव गीते ओदिद्दाने, ಆದರೆ 700 ಶ್ಲೋಕಗಳ ಎಲ್ಲ ಗುಣಗಳು ಆ ಮಹಾನುಭಾವನಲ್ಲಿತ್ತು। ಇದು ಅಕ್ಷಯ, ಒಂದೇ ಒಂದು ಅಂಧಕಾರವನ್ನು ತೊಳೆಯಲು ಈ ಮಾತು ಹೇಳುತ್ತಿದ್ದೇನೆ। ಅಕ್ಷಯ ತೃತೀಯದ ದಿನ ನೀವು ಬಂಗಾರ ದಾನ ಮಾಡಿದ್ರೆ ನಿಮಗೆ ಬಂಗಾರ ಅಕ್ಷಯವಾಗಿ ಸಿಗುತ್ತೆ। ಬಂಗಾರ ಖರೀದಿ ಮಾಡಿದ್ರೆ ಇದೊಂದು ಪುಕಾರು। ಒಂದು ವೇಳೆ ಬಂಗಾರ ನೀವು ದುಡ್ಡು ಕೊಟ್ಟು ತಗೊಂಡ್ರೆ ಬಂಗಾರ ನಿಮಗೆ ಅಕ್ಷಯವಾಗೋದಾದರೆ ಮಾರುವ ಜುವೆಲರ್ ಗತಿ ಏನಾಗಬೇಕು? ಅವನು ಭಿಕ್ಷೆಯ ಆಗಬೇಕಷ್ಟೆ। ಬಂಗಾರ ಕೊಡ್ತಾ ಇದ್ದಾನೆ ಅವನು, ಅವತ್ತು ಅವನು ತಗೋತಾ ಇಲ್ಲ, ನೀವು ಅಕ್ಷಯವಾದರೆ ಅವನು ಭಿಕ್ಷೆಯ ಆಗಬೇಕು। ಇದು ಒಂದು ವ್ಯಾಪಾರಿಯ ಮನೋಭಾವ। ದಯವಿಟ್ಟು ನಿಮಗೆ ಎಷ್ಟಾದರೆ ಅಷ್ಟು ದಾನ ಮಾಡಿ ಅಕ್ಷಯ ತೃತೀಯದ ದಿನ, ಅದು ನಿಮಗೆ ಮಲ್ಟಿಪಲ್ ಆಗುತ್ತೆ। ಇದನ್ನು ಹೇಳಬೇಕು ಅಂತ ಬಂದಿದ್ದು। ಭೂಮಿ ಅಕ್ಷಯ, ಅಂಬಾನಿ ಧೀರೂಭಾಯಿ ಅಂಬಾನಿ ಒಂದು ಕಡೆ ಮೆನ್ಷನ್ ಮಾಡ್ತಾನೆ ಏನಂತ, ತಾನು ಯೌವನದಲ್ಲಿದ್ದಾಗ ಸುಮಾರು 22 ವಯಸ್ಸಿನಲ್ಲಿ ಕೈಯಲ್ಲಿ ಹಣಕಾಸಿಲ್ಲದೆ ಇದ್ದಾಗ ತನ್ನೂರಿನ ಒಂದು ಪೈರು ಬೆಳೆವ ಜಮೀನಿನ ಪಕ್ಕದಲ್ಲಿ ಮರದ ಕೆಳಗಡೆ ಬಂಡೆಯೊಂದರ ಮೇಲೆ ಕೂತಿರುತ್ತಾನೆ। ಸ್ನೇಹಿತನು ಪಕ್ಕದಲ್ಲಿರುತ್ತಾನೆ। ಇದ್ದಕ್ಕಿದ್ದಂಗೆ ಆ ಅರಿಸ್ಟಾಟಲ್ ತರ, ಆರ್ಕಿಮಿಡಿಸ್ ತರ ನಿರುಭಾಮನಿಯೇ ಸಿಕ್ತು ಸಿಕ್ತು ಸಿಕ್ತು, ನನಗೆ ಖುಷಿ ಸಿಕ್ತು ಅಂತ ಹೇಳಿ ಹೊರಡ್ತಾನೆ ಅಲ್ಲಿಂದ। ಫ್ರೆಂಡ್ ಕೇಳ್ತಾನೆ, ಏನಪ್ಪ ಸಿಕ್ತು ನಿನಗೆ ಅಂದರೆ, ನೋಡು ಆ ರೈತ ಬೀಜ ಚೆಲ್ತಾ ಇದ್ದಾನೆ, ಯಾವುದೇ ಆಸೆ ಆಮಿಷ ಇಲ್ಲದೆ, ನಂಬಿಕೆ ಅಷ್ಟೇ ಅವನಿಗೆ, ಈ ಬೀಜ ಮಲ್ಟಿಪಲ್ ಆಗುತ್ತೆ, ಆ ರೀತಿ ಚೆಲ್ತಾ ಇದ್ದಾನೆ, ನಾನು ಹಣ ಚೆಲ್ಲಿ ಹಣ ಸಂಪಾದನೆ ಮಾಡ್ತೀನಿ, ಅವನು ಬೀಜ ಚೆಲ್ಲಿ ಬೀಜ ಸಂಪಾದನೆ ಮಾಡ್ತಾನೆ ಅಂತ। ಅವನು ಬಾಂಬೆಗೆ ಬಂದಾಗ ಮಾಡಿದ್ದೇನು ಗೊತ್ತಾ, ಯಾರು ಸಿಕ್ಕಿದ್ರು ಒಂದು ಎಕ್ಸ್ಟ್ರಾ ಕಾರ್ ಖರೀದಿ ಮಾಡ್ತಾನೆ, ಬಡವ ಬಲ್ಲಿದ ಏನೂ ನೋಡೋದಿಲ್ಲ, ಬ್ಯಾಂಕಲ್ಲಿ ಪ್ಯೂನು ಎಲ್ಲರಿಗೂ ಗಾಡಿ ಮಾಡಿ ಸಿರ್ಡಿ ಕಳಿಸ್ತಾ ಇರ್ತಾನೆ ಸಂಸಾರ ಸಮೇತ। ಅವರು ಆ ಋಣದಲ್ಲಿ ವಿಲವಿಲ ಒದ್ದಾಡ್ತಾರೆ, ನಾವು ಏನಾದರೂ ಮಾಡಬೇಕು ಇವ್ರಿಗೆ ಮನೆಗೆ, ಯಾರು ಸಿಕ್ಕಿದ್ರು ಅವ್ರು ಮೊದಲೇ ಟೇಬಲ್ ಮೇಲೆ ನಿನ್ನ ಹಣ ಎಷ್ಟು ಅಂತ ಮೊದಲೇ ಇಟ್ಟು ಮತ್ತೆ ಅವ್ರ ಕೆಲಸ ಏನು ಅಂತ ಕೇಳ್ತಿದ್ನಂತೆ।
ಅದರ ಪರಿಣಾಮ ಭಾರತದಲ್ಲೇ ಅತ್ಯಂತ ಐಶ್ವರ್ಯವಂತನಾಗಿದ್ದು ಅದನ್ನು ತುಂಬ ಜನ ಫಾಲೋ ಮಾಡಿದ್ರು. ಜನ ಮೋಸ ಮಾಡೋದಿಲ್ಲ, ಮತ್ತೆ ಮರಳಿ ಕೆಲಸ ಬಯಸ್ತಾರೆ. ಸಾಲ ಮಾಡದವರನ್ನು ಕಂಡು ಆರಿಸಿಕೊಂಡು ಕೆಲಸ ಮಾಡಿಸ್ತಿದ್ದ. ಬೆಳಗಿನ ಜಾವ 3 ಗಂಟೆಗೆ ಆಫೀಸ್ ಹೋದರೆ ರಾತ್ರಿ 2 ಗಂಟೆ ಎಲ್ಲರೂ ಮುಗಿದ ಮೇಲೆ ಮನೆಗೆ ಬರ್ತಿದ್ದಂತೆ. ಮುಷ್ಕಿಲ್ಲಾಗಿ 1 ಗಂಟೆ ಮಲಗ್ತಿದ್ದಂತೆ. ಇಲ್ಲಿ ದಿರುವೆ ಅಮ್ಮ ನಿನ್ನ ಹೊಗಳ್ತಾ ಇಲ್ಲ. ಇಂಥವೆಲ್ಲ ಸಾಧನೆಯ ಆಧ್ಯಾತ್ಮದ ತಿರುಳುಗಳನ್ನು ಸ್ವಾರ್ಥಕ್ಕೆ ಬಳಸೋದು. ಅಂದರೆ ಯೋಗ ಇದೆಯಲ್ಲ, ಸಮಾಧಿಗೋಸ್ಕರ ಇರೋದು. ಯೋಗ ಅನ್ನುವುದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಸಮಾಧಿಯನ್ನು ಕಾಣಲು ಆಸನ ಇದೆ. ಆದರೆ ರಾಮದೇವ್ ಅಂತವರು ಈ ಆಸನ ಮಾಡಿದ್ರೆ ಈ ರೋಗ ವಾಸಿ ಆಗುತ್ತೆ, ಆ ಆಸನ ಮಾಡಿದ್ರೆ ಶುಗರ್ ಹೋಗುತ್ತೆ, ಈ ಆಸನ ಮಾಡಿದ್ರೆ ಬಿ ಪಿ ಹೋಗುತ್ತೆ, ಈ ಆಸನ ಮಾಡಿದ್ರೆ ಕಿಡ್ನಿ ಸರಿ ಹೋಗುತ್ತೆ ಅಂತ ಹೇಳಿ ಬೇರೆದಕ್ಕೆ ಬಳಸ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಎಲ್ಲ ಸಾಧನೆಗಳಿರೋದೇ ಮುಕ್ತಿ ಮಾರ್ಗಕ್ಕಾಗಿ. ಅದನ್ನು ತಮ್ಮ ಯಶೋವಂತಿಕೆಗೆ ಬಳಸ್ತಾರೆ. ಇದು ಅಕ್ಷಯ ತೃತೀಯದ ಮಹಿಮೆ. ದಯವಿಟ್ಟು ಜುವೆಲರ್ಸ್ ಅಪಾರ್ಥ ಮಾಡ್ಕೋಬೇಡಿ. ಬಾಂಬೆಯಲ್ಲಿ ತುಂಬ ಜನ ಅಹೋರಾತ್ರ ಮಾಡಿದ ಒಂದು ವಿಡಿಯೋಗೆ ಅವತ್ತು ಜ್ಯುವೆಲರಿ ಶಾಪೇ ಮುಚ್ಚಿಬಿಟ್ರು. ಎಷ್ಟಾಗ್ಬೋದು ವ್ಯಾಪಾರ? ಅವತ್ತು ನಾರ್ಮಲ್ ದಿನ ಆಗೋ 30 ದಿನದ ವ್ಯಾಪಾರ ಆಗ್ಬೋದಷ್ಟೇ. ಇಲ್ಲ, ಒಂದು ವೇಳೆ ಅಕ್ಷಯ ತೃತೀಯ ದಿನ ತೆಗೆದುಕೊಳ್ಳುವ ಬಂಗಾರ ಅಕ್ಷಯವಾಗೋದಾದರೆ ನೀವು ಕೊಡುವ ಬಂಗಾರ ಅಂದರೆ ನಿಮ್ಮದು ಭಿಕ್ಷಯವಾಗುತ್ತೆ. ಯೋಚಿಸಿ ನೋಡಿ. ಧನ್ಯವಾದ. ಅಹೋರಾತ್ರ.